ನಮಸ್ಕಾರ, ಮುಖ್ಯಾಂಶಗಳು. ನೂತನ ನೀತಿ ಮೂಲಕ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಆದ್ಯತೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 2 ದಿನಗಳ ವಾರಾಣಸಿ ಪ್ರವಾಸ, ಹಲವು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ. ಬ್ಯಾಂಕಿಂಗ್ ಸೇರಿದಂತೆ ಕೇಂದ್ರದ ವಿವಿಧ ಪರೀಕ್ಷೆಗಳಲ್ಲಿ ಕನ್ನಡ ಮಾಧ್ಯಮ ಕಡ್ಡಾಯ, ರಾಜ್ಯದ ಮನವಿಗೆ ಕೇಂದ್ರದ ಸಕಾರಾತ್ಮಕ ಸ್ಪಂದನೆ. 2ನೇ ಏಕದಿನ ಕ್ರಿಕೆಟ್ ಪಂದ್ಯ, ಆಸ್ಟ್ರೇಲಿಯಾ ವಿರುದ್ಧ ಭಾರತಕ್ಕೆ 50 ರನ್ಗಳ ಭರ್ಜರಿ ಜಯ. ವಾರ್ತೆಗಳ ವಿವರ. ಮೈಸೂರು ದಸರಾ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಿನ್ನೆ ಉದ್ಘಾಟಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಂಗೀತ ವಿದುಷಿ ರಾಜಮ್ಮ ಕೇಶವಮೂರ್ತಿ ಅವರಿಗೆ ಈ ಬಾರಿಯ ಸಂಗೀತ ವಿದ್ವಾನ್ ಪ್ರಶಸ್ತಿ ನೀಡಿ ಗೌರವಿಸಿದರು. ನಂತರ ಅವರು ರಾಜ್ಯದಲ್ಲಿ ನೂತನ ಸಾಂಸ್ಕೃತಿಕ ನೀತಿ ಜಾರಿಗೆ ತರುವ ಮೂಲಕ ಸಾಹಿತ್ಯ ಸಂಗೀತ ಕಲೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಲಾಗುತ್ತಿದೆ, ನೂತನ ನೀತಿಯಲ್ಲಿ ಘೋಷಿಸಿದಂತೆ ಪ್ರಶಸ್ತಿ ಮೊತ್ತವನ್ನು 5 ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ ಎಂದು ತಿಳಿಸಿದರು. ನೀತಿ ಪ್ರಕಾರ ಸಂಗೀತ ವಿದ್ವಾನ್ ಪ್ರಶಸ್ತಿಗಳಿಗೆ ಮೊದಲೆಲ್ಲ ನಾವು 3 ಲಕ್ಷ ಪ್ರಶಸ್ತಿ ಮೊತ್ತವನ್ನು ಕೊಡ್ತಾ ಇದ್ದೀವಿ. ಅದು ಸಾಂಸ್ಕೃತಿಕ ನೀತಿ ಆದ್ಮೇಲೆ ಅದನ್ನ 5 ಲಕ್ಷ ರೂಪಾಯಿಗಳಿಗೆ ನಾವು ಇವತ್ತು ಶ್ರೀಮತಿ ಕೇಶವಮೂರ್ತಿಯವರ ಪ್ರಶಸ್ತಿ ಪ್ರದಾನ ಮಾಡಿ ಅದರ ಜೊತೆಗೆ 5 ಲಕ್ಷ ರೂಗಳ ಪ್ರಶಸ್ತಿ ಮೊತ್ತವನ್ನು ಕೂಡ ನಾವು ಈ ವರ್ಷದಿಂದಲೇ ಪ್ರಾರಂಭ ಮಾಡಿ ನೀಡ್ತಾ ಇದ್ದೀವಿ ಅಂತ ಹೇಳಿ. ಪ್ರಶಸ್ತಿ ಸ್ವೀಕರಿಸಿದ ರಾಜಮ್ಮ ಕೇಶವಮೂರ್ತಿ, ಪ್ರಶಸ್ತಿಯಿಂದ ಮತ್ತಷ್ಟು ಜವಾಬ್ದಾರಿ ಹೆಚ್ಚಿದ್ದು ಕೊನೆಯುಸಿರು ಇರುವವರೆಗೂ ಸಂಗೀತ ಸೇವೆ ಮಾಡುವುದಾಗಿ ಹೇಳಿದರು. ಏಕೆಂದರೆ ಯಾವ ರಾಜ್ಯವೂ ಇಷ್ಟೊಂದು ಪ್ರಶಸ್ತಿಗಳನ್ನು ಮತ್ತು ಮೊತ್ತವನ್ನು ಭಾರತದ ಯಾವ ರಾಜ್ಯಗಳೋ ಕೊಟ್ಟಿರುವುದನ್ನು ನಾನು ಎಲ್ಲೂ ಕೇಳಿಲ್ಲ, ನೋಡಿಲ್ಲ. ಇದೇ ರೀತಿ ಎಲ್ಲಾ ಪ್ರಶಸ್ತಿಗಳನ್ನು ಕೊಡುವುದರಿಂದ ಎಲ್ಲಾ ಪ್ರಶಸ್ತಿಗಳ ಗೌರವವು ಮತ್ತು ಕಲಾವಿದರ ಗೌರವವೂ ಹೆಚ್ಚುತ್ತದೆ. ಇದಕ್ಕಾಗಿ ಈ ಸರ್ಕಾರವನ್ನು ಮತ್ತು ನನ್ನನ್ನು ಆರಿಸಿದ ಪ್ರಶಸ್ತಿ ಸಮಿತಿಗೂ ನನ್ನ ಮನದಾಳದ ನಮಸ್ಕಾರಗಳನ್ನು ತಿಳಿಸುವುದಕ್ಕೆ ಆಶಿಸುತ್ತೇನೆ. ಇದರಿಂದ ನನ್ನ ಜವಾಬ್ದಾರಿ ಇನ್ನೂ ಹೆಚ್ಚಾಯಿತು. ನನ್ನ ಕೊನೆಯ ಉಸಿರಿರುವವರೆಗೂ ಕಲೆಗಾಗಿ ಇನ್ನೂ ಶ್ರಮಿಸುತ್ತೇನೆ ಎಂದು ಈ ಸಂದರ್ಭದಲ್ಲಿ ತಿಳಿಯಬಯಸುತ್ತೇನೆ. ಮತ್ತೊಮ್ಮೆ ವಂದನೆಗಳೊಂದಿಗೆ. ನಂತರ ಬೆಂಗಳೂರಿನ ಪ್ರಭಾತ್ ತಂಡ ನಡೆಸಿಕೊಟ್ಟ ನೃತ್ಯ ರೂಪಕ ಪ್ರೇಕ್ಷಕರ ಮನಸೂರೆಗೊಂಡಿತು. ಇದಕ್ಕೂ ಮುನ್ನ ದಸರಾ ಕುಸ್ತಿ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡಿದ್ದ ಮುಖ್ಯಮಂತ್ರಿ, ಇತ್ತೀಚಿನ ದಿನಗಳಲ್ಲಿ ಯುವಜನತೆಯಲ್ಲಿ ಕುಸ್ತಿ ಪಂದ್ಯದ ಬಗ್ಗೆ ಆಸಕ್ತಿ ಕಡಿಮೆಯಾಗುತ್ತಿದೆ, ಮೈಸೂರು ದಾವಣಗೆರೆ ಸೇರಿದಂತೆ ಕೆಲ ಪ್ರದೇಶಗಳಲ್ಲಿ ಮಾತ್ರ ಈ ಕ್ರೀಡಾಪಟುಗಳಿದ್ದು ಮುಂದಿನ ದಿನಗಳಲ್ಲಿ ಎಲ್ಲರೂ ಈ ಕ್ರೀಡೆಯ ಬಗ್ಗೆ ಆಸಕ್ತಿ ಬೆಳೆಸಿಕೊಳ್ಳುವಂತೆ ಕರೆ ನೀಡಿದರು. ಯುವಕರು ಹೆಚ್ಚು ಹೆಚ್ಚು ಮಾಡಬೇಕು, ಬಟ್ ಇತ್ತೀಚಿನ ವರ್ಷಗಳಲ್ಲಿ ಯುವಕರಿಗೆ ಇದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ಕಡಿಮೆ ಆಗ್ತದೆ. ಆದರೂ ಮೈಸೂರಿನಲ್ಲಿ ಇದೆ ಕುಸ್ತಿ, ಮೈಸೂರಿನಲ್ಲಿ ಇದೆ, ದಾವಣಗೆರೆ ಧಾರವಾಡ ಬೆಳಗಾಮು ವಿಜಯಪುರ ಈ ಭಾಗದಲ್ಲೆಲ್ಲ ಕರ್ನಾಟಕದಲ್ಲಿ ಕುಸ್ತಿ ಇನ್ನೂ ನಡೀತಾ ಇದ್ದಾವೆ. ಮೈಸೂರಿನಲ್ಲಿ 72 ಗರಡಿ ಮನೆಗಳಿದ್ದಾವೆ. ಮೈಸೂರು ದಸರಾ ಅಂಗವಾಗಿ ಏರ್ಪಡಿಸಿರುವ ವಸ್ತು ಪ್ರದರ್ಶನಕ್ಕೆ ಸಣ್ಣ ಕೈಗಾರಿಕಾ ಖಾತೆ ಸಚಿವೆ ಗೀತಾ ಮಹಾದೇವ್ ಪ್ರಸಾದ್ ಚಾಲನೆ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿ ಇಂದು ತಮ್ಮ ಸ್ವಕ್ಷೇತ್ರ ವಾರಾಣಸಿಗೆ 2 ದಿನಗಳ ಭೇಟಿ ನೀಡಲಿದ್ದಾರೆ. ಭೇಟಿಯ ವೇಳೆ ಅನೇಕ ಮೂಲಸೌಕರ್ಯ ಯೋಜನೆಗಳನ್ನು ಉದ್ಘಾಟಿಸಲಿರುವ ಅವರು ಸಾರ್ವಜನಿಕ ಸಭೆಗಳನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ರಾಮನಗರ್, ಸಾಮ್ನೆಘಾಟ್ ಹಾಗೂ ಬಲುವಾ ಸೇತುವೆಗಳನ್ನು ಉದ್ಘಾಟಿಸಲಿರುವ ಪ್ರಧಾನಿ ರಾಮ್ನೆ ಚರಂಡಿ ನೀರು ಶುದ್ಧೀಕರಣ ಘಟಕ ಸೇರಿದಂತೆ 6 ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ.
ಪ್ರಸಿದ್ಧ ಕಾಶಿ ವಿಶ್ವನಾಥ ದೇವಾಲಯದ ಬಳಿ ಸಮುದಾಯ ಅಡುಗೆ ಕೋಣೆಯನ್ನು ದೇಶಕ್ಕೆ ಅರ್ಪಿಸಲಿದ್ದು, ವಾರಾಣಸಿ ವಡೋದರ ನಡುವೆ ದೇಶದ ಮೂರನೇ ಮಹಾನಾಮ ಎಕ್ಸ್ಪ್ರೆಸ್ಗೆ ಹಸಿರು ನಿಶಾನೆ ತೋರಲಿದ್ದಾರೆ. ಉತ್ಕರ್ಷ್ ಬ್ಯಾಂಕ್ನ ಸೇವೆಗಳನ್ನು ಉದ್ಘಾಟಿಸಲಿರುವ ಅವರು ವಿಡಿಯೋ ಸಂಪರ್ಕದ ಮೂಲಕ ಜಲ ಆಂಬ್ಯುಲೆನ್ಸ್ ಹಾಗೂ ಜಲಶವ ವಾಹನ ಸೇವೆಗೆ ಚಾಲನೆ ನೀಡಲಿದ್ದಾರೆ. ಇಂದು ಸಂಜೆ ಐತಿಹಾಸಿಕ ತುಳಸಿ ಮಾನಸ ದೇಗುಲಕ್ಕೆ ಭೇಟಿ ನೀಡಲಿದ್ದು, ಅಲ್ಲಿ ರಾಮಾಯಣ ಕುರಿತ ಅಂಚೆ ಚೀಟಿ ಬಿಡುಗಡೆ ಮಾಡಲಿದ್ದಾರೆ. ನಂತರ ದುರ್ಗಾಮಾತಾ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ನಾಳೆ ಶಹಂಶಾಪುರದಲ್ಲಿ ಪಶು ಆರೋಗ್ಯ ಮೇಳವನ್ನು ಉದ್ಘಾಟಿಸಲಿರುವ ನರೇಂದ್ರ ಮೋದಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಅವಲೋಕಿಸಲಿದ್ದಾರೆ. ನಂತರ ರೈತರನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಲಿದ್ದಾರೆ. ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದು, ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ 150ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಜಯಗಳಿಸಲಿದೆ ಎಂದು ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಹಾಗೂ ರಾಜ್ಯ ಬಿಜೆಪಿ ಉಸ್ತುವಾರಿ ಪ್ರಕಾಶ್ ಜಾವಡೇಕರ್ ಕಲಬುರಗಿಯಲ್ಲಿ ನಿನ್ನೆ ಹೇಳಿದ್ದಾರೆ. ಮಹಾರಾಷ್ಟ್ರ, ಉತ್ತರ ಪ್ರದೇಶ, ರಾಜಸ್ಥಾನಗಳಲ್ಲಿ ಕೇಂದ್ರ ಸರ್ಕಾರದ ನೆರವಿಲ್ಲದೆ ರೈತರ ಸಾಲ ಮನ್ನಾ ಮಾಡಲಾಗಿದೆ. ಕೃಷಿ ರಾಜ್ಯದ ವ್ಯಾಪ್ತಿಗೆ ಬರುವುದರಿಂದ ರಾಜ್ಯ ಸರ್ಕಾರವೇ ಮನ್ನಾ ಮಾಡಬೇಕು, ಕೇಂದ್ರದಿಂದ ಯಾವುದೇ ಪರಿಹಾರ ನೀಡುವುದಿಲ್ಲ ಎಂದರು. ರಾಜ್ಯದಲ್ಲಿ ಬಿಜೆಪಿ ಪರ ಅಲೆ ಇದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ನೀಡಿರುವ 150 ಸ್ಥಾನಗಳ ಗುರಿಗೂ ಮೀರಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷ ಗೆಲುವು ಸಾಧಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಯುಪಿ ಮೇ ಭಿ ತೋ ಐಸಾ ಕರ್ಜ ಮಾಫಿ ನಹೀ ಹೋತಾ ಹೈ ಕಿ ಸೆಂಟ್ರಲ್ ನ್ಯಾಷನಲೈಜ್ ಬ್ಯಾಂಕ್ ಕಾ ನಹೀ ಭರೆಂಗೆ ಅರ್ ನ್ಯಾಷನಲೈಜ್ ಬ್ಯಾಂಕ್ ನೇ ಮನಾ ನಹೀ ಕಿಯಾ ಹೈ ಅಗರ್ ಕರ್ನಾಟಕ ಸರ್ಕಾರ ಕಿಸಾನ್ ಕೆ ಕರ್ಜೆ ಕೆ ಖಾತೆ ಮೇ ಜೋ ಬಕಾಯಾ ರಕಮ್ ಹೈ ವಾಟ್ ಎವರ್ ಇಸ್ ಓವರ್ ಡ್ಯೂ ಅಂಡ್ ವಿಚ್ ಇಸ್ ಇನ್ ದಿ ನ್ಯಾಷನಲೈಜ್ ಬ್ಯಾಂಕ್ ವಿಚ್ ಇಸ್ ದ ಕ್ರಾಪ್ ಲೋನ್ ಇಫ್ ಕರ್ನಾಟಕ ಗವರ್ಮೆಂಟ್ ಗಿವ್ಸ್ ಮನಿ ಟು ನ್ಯಾಷನಲೈಜ್ ಬ್ಯಾಂಕ್ಸ್ ದೇ ವಿಲ್ ಡೆಫಿನೆಟ್ಲಿ ಅಕ್ಸೆಪ್ಟ್ ವೋ ಅಪ್ನೆ ಬ್ಯಾಂಕ್ ನಹೀ ಡಾಲಾ ಹೈ ವೋ ಲೇನೆ ಕೋ ತಯಾರ ಹೈ ಲೇಕಿನ್ ಯೇ ದೇ ನಹೀ ರಹೇ. ಜಮ್ಮು ಕಾಶ್ಮೀರದ ಗುರೇಜ್ ವಲಯದ ಯುವಕರ ತಂಡ ರಾಷ್ಟ್ರಪತಿ ಭವನದಲ್ಲಿ ನಿನ್ನೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರನ್ನು ಭೇಟಿ ಮಾಡಿತು. ಆಪರೇಷನ್ ಸದ್ಭಾವನ್ ಕಾರ್ಯಕ್ರಮದಡಿ ಯುವಕರು ಈ ಪ್ರವಾಸ ಕೈಗೊಂಡಿದ್ದಾರೆ. ಯುವಾ ಹಿ ಜಮ್ಮು ಕಾಶ್ಮೀರ ಕಾ ಭವಿಷ್ಯ ಹೈ ಔರ್ ಉನ್ಹೇ ರಾಜ್ಯ ಕೆ ವಿಕಾಸ್ ಮೇ ಬಡಿ ಭೂಮಿಕಾ ನಿಭಾನಿ ಹೈ. ರಾಮನಾಥ್ ಕೋವಿಂದ್ ಯುವಜನತೆ ಜಮ್ಮು ಕಾಶ್ಮೀರದ ಭವಿಷ್ಯವಾಗಿದ್ದು, ರಾಜ್ಯದ ಅಭಿವೃದ್ಧಿಯಲ್ಲಿ ಯುವ ಸಮೂಹ ಪ್ರಮುಖ ಪಾತ್ರ ವಹಿಸಬೇಕಾಗಿದೆ ಎಂದರು. ಔರ್ ವೋ ಬದಲಾವ್ ಯತ್ ಪಾಸಿಟಿವ್ ಆಪ್ ಮೇ ದಿಖ್ತಾ ಹೈ ತೋ ಮುಜೆ ಲಗ್ತಾ ಹೈ ಯು ಕ್ಯಾನ್ ಗೋ ಎ ಲಾಂಗ್ ವೇ. ಬ್ಯಾಂಕಿಂಗ್ ಪರೀಕ್ಷೆ ಸೇರಿದಂತೆ ಕೇಂದ್ರ ಸರ್ಕಾರ ನಡೆಸುವ ವಿವಿಧ ಪರೀಕ್ಷೆಗಳಲ್ಲಿ ಕನ್ನಡ ಮಾಧ್ಯಮವನ್ನು ಕಡ್ಡಾಯ ಮಾಡಬೇಕು ಎಂಬ ರಾಜ್ಯದ ಮನವಿಗೆ ಕೇಂದ್ರ ಸಚಿವ ಅರುಣ್ ಜೇಟ್ಲಿ ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿದ್ದಾರೆ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಸ್ಜಿ ಸಿದ್ದರಾಮಯ್ಯ ಹಾವೇರಿಯಲ್ಲಿ ನಿನ್ನೆ ಹೇಳಿದ್ದಾರೆ. ದೇಶದ ಎಲ್ಲಾ ರಾಜ್ಯಗಳಿಗೂ ಅನ್ವಯಿಸುವ ರಾಷ್ಟ್ರೀಯ ಶಿಕ್ಷಣ ನೀತಿ ಅನುಷ್ಠಾನಗೊಳಿಸಲು ಶಿಫಾರಸು ಮಾಡಲಾಗಿದೆ. ಅದರಲ್ಲಿ ರಾಜ್ಯ ಭಾಷೆಗೆ ಆದ್ಯತೆ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. ಮುಂದಿನ ದಿನಗಳಲ್ಲಿ 1ರಿಂದ 10ನೇ ತರಗತಿಯ ಎಲ್ಲಾ ಶಾಲೆಗಳಲ್ಲೂ ಕನ್ನಡವನ್ನು ಕಡ್ಡಾಯ ಮಾಡಲಾಗುತ್ತಿದೆ ಎಂದು ಅವರು ತಿಳಿಸಿದರು. ಈ ಮಾತು ಅವರು ಹೇಳಿದ್ದಾರೆ, ಇದು ತಪ್ಪಾಗಿದೆ. ನಾವು ಮುಂದಿನ ಇದರಷ್ಟೊತ್ತಿಗೆ ಇದನ್ನು ಚರ್ಚೆ ಮಾಡಿದ ರೀತಿಯೊಳಗೆ ಎಲ್ಲ ಭಾಷೆಗಳಿಗೂ ಕೂಡ ಯು ಪಿ ಎಸ್ ಸಿ ಒಳಗೆ IAS ಪರೀಕ್ಷೆ ಪಾಸ್ ಮಾಡ್ತಾರಲ್ಲ ಅಲ್ಲಿ ಹೇಗೆ ರಾಜ್ಯ ಭಾಷೆಗಳಿಗೆ ಆದ್ಯತೆ ಕೊಟ್ಟಿದ್ದೇವೆಯೋ ಇಲ್ಲೂ ಕೂಡ ಹಾಗೆ ಕೊಡುವ ವ್ಯವಸ್ಥೆಯನ್ನು ಮಾಡ್ತೇವೆ ಅನ್ನುವ ಮಾತನ್ನು ಹೇಳಿದ್ದಾರೆ. ಅದರಿಂದ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಆದ್ಯತೆಯ ಮೇಲೆ ತೆಗೆದುಕೊಂಡು ಹೋರಾಟ ಮಾಡ್ತಾ ಇದೆ. ಮಹದಾಯಿ ಕಳಸಾಬಂಡೂರಿ ಯೋಜನೆ ವಿವಾದವನ್ನು ಬಗೆಹರಿಸಲು ಪ್ರಧಾನಮಂತ್ರಿಯವರು ಮಧ್ಯಪ್ರವೇಶಿಸಬೇಕು ಎಂದು ಒತ್ತಾಯಿಸಿ ನಾಳೆ ರಾಜಭವನ ಮುತ್ತಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಕನ್ನಡ ಒಕ್ಕೂಟದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಬೆಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ. ರಾಜ್ಯದ ಎಲ್ಲ ಸಂಸದರು ಪ್ರಧಾನಮಂತ್ರಿಯವರ ಮೇಲೆ ಒತ್ತಡ ತಂದು ವಿವಾದ ಇತ್ಯರ್ಥಕ್ಕೆ ಪ್ರಯತ್ನಿಸಬೇಕು, ಇಲ್ಲದಿದ್ದರೆ ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿ ಈ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ನಿಯೋಗ ಹೋಗ್ತೀವಿ ಗೋವಾಕ್ಕೆ ಮಾತಾಡ್ತೀವಿ ಅಂತ, ಇಂಥ 1,000 ನಿಯೋಗಗಳು ಹೋದರೂ ಏನು ಮಾಡೋಕ್ಕಾಗೋದಿಲ್ಲ. ನಿಜವಾಗಲೂ ಪ್ರಾಮಾಣಿಕತೆ ಇದ್ದರೆ ನಿಮಗೆ ಕೂಡಲೇ ಪ್ರಧಾನಮಂತ್ರಿಯವರನ್ನ
ಮಧ್ಯಪ್ರವೇಶ ಮಾಡಿ ಗೋವಾ ಮುಖ್ಯಮಂತ್ರಿ ಜೊತೆಯಲ್ಲಿ ಒತ್ತಾಯ ಮಾಡಿ ನೀರು ಕೊಡೋದಕ್ಕೆ ಒಪ್ಪಿಸಬೇಕು. ಇದೊಂದೇ ಮಾರ್ಗ, ಈ ಮಾರ್ಗ ಬಿಟ್ಟು ಬೇರೆ ಇಲ್ಲ. ಈ ಕೂಡಲೇ ಪ್ರಧಾನಮಂತ್ರಿ ಮಧ್ಯಪ್ರವೇಶ ಮಾಡಿ ಕೇಳಿ, ಇಲ್ಲ ತಕ್ಷಣ ನೀವು ರಾಜೀನಾಮೆ ಕೊಡಬೇಕಾಗಿತ್ತು. ನಿಮ್ಮ ರಾಜೀನಾಮೆಗೆ ಒತ್ತಾಯಿಸಿ ಪ್ರಧಾನಮಂತ್ರಿ. ಹಿರಿಯ ಪತ್ರಕರ್ತೆ ಗೌರಿ ಲಂಕೇಶ್ ಅವರ ಹತ್ಯೆಗೂ ಸನಾತನ ಸಂಸ್ಥೆ ಹಾಗೂ ಹಿಂದೂ ಜನಜಾಗೃತಿ ಸಂಘಟನೆಗೂ ಯಾವುದೇ ಸಂಬಂಧ ಇಲ್ಲ. ಈ ಬಗ್ಗೆ ಕೇಳಿಬರುತ್ತಿರುವ ಊಹಾಪೋಹ ಸತ್ಯಕ್ಕೆ ದೂರವಾದುದು ಎಂದು ಸನಾತನ ಸಂಸ್ಥೆಯ ಕಾನೂನು ಸಲಹೆಗಾರ ಸಂಜೀವ್ ಪುನಾಲ್ಕರ್ ಬೆಂಗಳೂರಿನಲ್ಲಿ ನಿನ್ನೆ ಸ್ಪಷ್ಟಪಡಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ದಾಭೋಲ್ಕರ್ ಹಾಗೂ ಪನ್ಸಾರೆ ಹತ್ಯೆ ನಡೆದಾಗಲೂ ತನಿಖೆಯ ದಿಕ್ಕು ತಪ್ಪಿಸಲು ಕೆಲವರು ಪ್ರಯತ್ನಿಸಿದ್ದರು. ಹಿಂದೂ ಸಂಘಟನೆಗಳ ಮೇಲೆ ಆರೋಪ ಹೊರಿಸಲಾಗಿತ್ತು. ಗೌರಿ ಹತ್ಯೆ ನಡೆದ ತಕ್ಷಣ ಕೆಲವರು ಹಿಂದೂ ಸಂಘಟನೆಗಳ ಮೇಲೆ ಆರೋಪ ಮಾಡುತ್ತಿದ್ದಾರೆ, ಇದು ಸರಿಯಲ್ಲ ಎಂದು ಹೇಳಿದರು. There was a propaganda that both the families from Maharashtra, Pansare and Dabholkar, they rush, they meet Siddaramaiah prior to the murder, after the murder, with Gauri Lankesh. They keep on telling that Kalburgi, Gauri Lankesh, all these are from one modus operandi. I am really alarmed. 732 bore pistol or 765, 0.65 are sold in India in thousands. ಸನಾತನ ಸಂಸ್ಥೆ ವಕೀಲ ಅಮೃತೇಶ್ ಗೌರಿ ಹತ್ಯೆ ಸಂಬಂಧ ಈಗಾಗಲೇ ವಿಶೇಷ ತನಿಖಾ ತಂಡ ತನಿಖೆ ನಡೆಸುತ್ತಿದೆ. ತನಿಖೆ ಇನ್ನಷ್ಟು ಚುರುಕುಗೊಳ್ಳಬೇಕು ಎಂದರು. ಎಸ್ಐಟಿ ಏನು ನಡೆಸ್ತಾ ಇದ್ದಾರೆ ಅದನ್ನ ನಡೆಸಿಕೊಂಡು ಹೋಗಿ. ಇವತ್ತು ನಾವು ಸಿದ್ದರಾಮಯ್ಯನವರನ್ನ ಎಸ್ಐಟಿ ಟೀಮ್ ಅನ್ನ ಕೇಳಿಕೊಳ್ತಾ ಇದ್ದೀವಿ, ನಿಮ್ಮ ಏನು ತನಿಖೆಯನ್ನ ಚುರುಕುಗೊಳಿಸಿ. ಕೋಲ್ಕತ್ತಾದ ಈಡನ್ ಗಾರ್ಡನ್ ಮೈದಾನದಲ್ಲಿ ನಿನ್ನೆ ನಡೆದ ಎರಡನೇ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಆಸ್ಟ್ರೇಲಿಯಾ ವಿರುದ್ಧ 50 ರನ್ಗಳ ಭರ್ಜರಿ ಜಯ ಗಳಿಸಿದೆ. ಟಾಸ್ ಗೆದ್ದು ಬ್ಯಾಟಿಂಗ್ ಆರಂಭಿಸಿದ ಭಾರತ ತಂಡದ ಪರವಾಗಿ ನಾಯಕ ವಿರಾಟ್ ಕೊಹ್ಲಿ 92, ಅಜಿಂಕ್ಯ ರಹಾನೆ 55, ಕೆಎಂ ಜಾಧವ್ 24 ರನ್ ಗಳಿಸಿದರು. ನಿಗದಿತ ಓವರ್ಗಳಲ್ಲಿ ಭಾರತ 252 ರನ್ ಕಲೆ ಹಾಕಿತು. ಆಸ್ಟ್ರೇಲಿಯಾ ಪರವಾಗಿ ಕೋಲ್ಟರ್ ನೈಲ್ 3 ವಿಕೆಟ್ ಪಡೆದರು. ಪಂದ್ಯಕ್ಕೆ ಕೆಲಕಾಲ ಮಳೆಯಿಂದ ಅಡ್ಡಿಯಾಗಿತ್ತು. ಗುರಿ ಬೆನ್ನತ್ತಿದ ಆಸ್ಟ್ರೇಲಿಯಾ ತಂಡಕ್ಕೆ ಭಾರತೀಯ ಬೌಲರ್ಗಳು ಆರಂಭದಲ್ಲೇ ಆಘಾತ ನೀಡಿದರು. ಆಸ್ಟ್ರೇಲಿಯಾ 43.1 ಓವರ್ಗಳಲ್ಲಿ 202 ರನ್ ಗಳಿಸಿ ತನ್ನೆಲ್ಲ ವಿಕೆಟ್ ಒಪ್ಪಿಸಿತು. ಭಾರತೀಯ ಯುವ ಸ್ಪಿನ್ನರ್ ಕುಲದೀಪ್ ಯಾದವ್ ಆಸ್ಟ್ರೇಲಿಯಾ ವಿರುದ್ಧ ಹ್ಯಾಟ್ರಿಕ್ ವಿಕೆಟ್ ಪಡೆದು ದಾಖಲೆ ನಿರ್ಮಿಸಿದರು. ತಮ್ಮ 32.2 ಎಸೆತದಲ್ಲಿ ಮ್ಯಾಥ್ಯೂ ವೇಡ್ ಅವರನ್ನು ಬೌಲ್ಡ್ ಮಾಡಿದ ಅವರು 3ನೇ ಎಸೆತದಲ್ಲಿ ಎಲ್ಬಿಡಬ್ಲ್ಯೂ ಮೂಲಕ ಆಸ್ಟನ್ ಅಗರ್ ಅವರ ವಿಕೆಟ್ ಕಬಳಿಸಿ ನಂತರದ ಎಸೆತದಲ್ಲಿ ಫ್ಯಾಟ್ ಕಮಿನ್ಸ್ ವಿಕೆಟ್ ಕೀಪರ್ ಧೋನಿಗೆ ಕ್ಯಾಚ್ ನೀಡುವ ಮೂಲಕ ಕುಲದೀಪ್ ಹ್ಯಾಟ್ರಿಕ್ ಸಾಧನೆ ಮೆರೆದರು. ಇದು ಕುಲದೀಪ್ ಅವರಿಗೆ ಏಕದಿನ ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಮೊದಲ ಹ್ಯಾಟ್ರಿಕ್ ಆಗಿದ್ದು ಭಾರತದ ಪರ ಈ ಸಾಧನೆ ಮಾಡಿದ 3ನೇ ಬೌಲರ್ ಆಗಿದ್ದಾರೆ. ಇದಕ್ಕೂ ಮುನ್ನ ಚೇತನ್ ಶರ್ಮಾ ಹಾಗೂ ಕಪಿಲ್ ದೇವ್ ಹ್ಯಾಟ್ರಿಕ್ ಸಾಧನೆ ಮಾಡಿದ್ದಾರೆ. ಮೊದಲ ಪಂದ್ಯವನ್ನು 26 ರನ್ಗಳಿಂದ ಗೆದ್ದುಕೊಂಡಿದ್ದ ಭಾರತ 5 ಪಂದ್ಯಗಳ ಸರಣಿಯಲ್ಲಿ 2-0 ಮುನ್ನಡೆ ಸಾಧಿಸಿದೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಮೈಸೂರು ದಸರಾ ಅದ್ದೂರಿ ಪ್ರಾರಂಭ. ಜನಸಾಗರದ ನಡುವೆ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿ ನಿಸಾರ್ ಚಾಲನೆ. ಕನ್ನಡಿಗರನ್ನು ಚಾಮುಂಡೇಶ್ವರಿ ಒಗ್ಗೂಡಿಸಲಿ ನಿತ್ಯೋತ್ಸವ ಕವಿ. ವಿಜಯನಗರ ಹೈದರಾಬಾದ್ ವಿಮಾನಯಾನ ಶುರು, ಕೇಂದ್ರ ಸಚಿವ ಜಯಂತ್ ಸಿನ್ಹಾ ಚಾಲನೆ. ಶೀಘ್ರದಲ್ಲೇ ಬೆಂಗಳೂರಿಗೆ ಸಂಪರ್ಕ ಭರವಸೆ. ಆಧಾರ್ ಲಿಂಕ್ ಮಾಡದಿದ್ದರೆ ಬ್ಯಾಂಕ್ ಖಾತೆ ಸ್ಥಗಿತ, ಗ್ರಾಹಕರಿಗೆ ಎಸ್ಎಂಎಸ್ ಕಳುಹಿಸುತ್ತಿರುವ ಬ್ಯಾಂಕ್ಗಳು. ಕಾವೇರಿ ಸಂಕಟ ಬೇಡ ಭಯ, ರೈತರಿಗೆ ಸಿಎಂ ಅಭಯ. ಎರಡನೇ ಏಕದಿನ ಭಾರತಕ್ಕೆ 50 ರನ್ ಅಂತರದ ಭರ್ಜರಿ ಗೆಲುವು, ಕುಲದೀಪ್ ದಾಳಿಗೆ ಕಾಂಗರು ಕಂಗಾಲು. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ರೋಹಿಂಗ್ಯಾ ಗಡೀಪಾರು ಕಾನೂನುಬಾಹಿರವಲ್ಲ, ಕೇಂದ್ರ ಸರ್ಕಾರದ ನಿಲುವನ್ನು ಬಲವಾಗಿ ಸಮರ್ಥಿಸಿಕೊಂಡ ಗೃಹ ಸಚಿವ ರಾಜನಾಥ್ ಸಿಂಗ್. ದಂಡು ಮೆಟ್ರೋ ರೈಲು ನಿಲ್ದಾಣ ನಡುವೆ 150 ಮೀಟರ್ ಸಬ್ವೆ, ಬಿಎಂಆರ್ಸಿಎಲ್ ಸ್ಪಷ್ಟನೆ. 1000 ಕೋಟಿ ರೂಪಾಯಿ ಉಳಿಸಿದ ಹೊಸ ವಿನ್ಯಾಸ. ಅಕ್ಟೋಬರ್ 2-11 ರೌಂಡ್ ಗ್ಲಾಸ್ ಉತ್ಸವ. ಪರಿಸರ ಸಂರಕ್ಷಣೆ ಜಾಗೃತಿಗಾಗಿ ಕಾರ್ಯಕ್ರಮ, 7 ಪ್ರಮುಖ ಸ್ಥಳಗಳಲ್ಲಿ ಉತ್ಸವ ಆಯೋಜನೆ, ರಿಕಿ ಕೇಜ್. ಕಾಫಿ ಡೇ ಮೇಲೆ ಐಟಿ ಅಧಿಕಾರಿಗಳ ದಾಳಿ. ಉದ್ಯಮಿ ಸಿದ್ದಾರ್ಥ ಹೆಗಡೆ ಒಡೆತನದ ಸಂಸ್ಥೆಗಳ ದಾಖಲೆ ಪರಿಶೀಲನೆ, ಹಲವು ಮಹತ್ವದ ದಾಖಲೆ ಪತ್ರ ವಶ. ಜಪಾನ್ ಬ್ಯಾಡ್ಮಿಂಟನ್ ಸಿಂಧು ಸೈನಾ ಹೊರಕ್ಕೆ, ಶ್ರೀಕಾಂತ್ ಪ್ರಣಯ್ ಕ್ವಾರ್ಟರ್ ಫೈನಲ್ಗೆ.
ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ನೀತಿ ಮೂಲಕ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಆದ್ಯತೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಎರಡು ದಿನಗಳ ವಾರಾಣಸಿ ಪ್ರವಾಸ, ಹಲವು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ. ಬ್ಯಾಂಕಿಂಗ್ ಸೇರಿದಂತೆ ಕೇಂದ್ರದ ವಿವಿಧ ಪರೀಕ್ಷೆಗಳಲ್ಲಿ ಕನ್ನಡ ಮಾಧ್ಯಮ ಕಡ್ಡಾಯ, ರಾಜ್ಯದ ಮನವಿಗೆ ಕೇಂದ್ರದ ಸಕಾರಾತ್ಮಕ ಸ್ಪಂದನೆ. ಎರಡನೇ ಏಕದಿನ ಕ್ರಿಕೆಟ್ ಪಂದ್ಯ, ಆಸ್ಟ್ರೇಲಿಯಾ ವಿರುದ್ಧ ಭಾರತಕ್ಕೆ 50 ರನ್ಗಳ ಭರ್ಜರಿ ಜಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.